ನಮಸ್ಕಾರ ರೀ, ನಾನು ನಯನ. ನೀವು ನೋಡಾಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್. ಭಾಳ ದಿನ ಆದ್ಮೇಲೆ ವೀಡಿಯೋ ಮಾಡಾಕತ್ತೀನಿ. ಇವತ್ತಿನ ವ್ಲಾಗ್ ಏನಂತಂದ್ರೆ, ನಾವು ಮಾವಿನಕಾಯಿ ಚಟ್ನಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಮಾವಿನಕಾಯಿ ಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಮನೆ ಬಾಜುಕ್ಕನ ಮಾವಿನಕಾಯಿ ತೋಟ ಐತಿ. ಸೊ ನಾವಲ್ಲಿ ಹೋಗಿ ಇವತ್ತು ಮಾವಿನಕಾಯಿ ಕಿತ್ಕೊಂಬರಾಕತ್ತೀವಿ. ಬರ್ರಿ ನೋಡೋಣ. ನಾವು ತೋಟಕ್ಕೆ ಹೊಂಟೀವಿ ಅಂದ್ರೆ ಅದು ನಿಮಗೆ ಗೊತ್ತಿದ್ದಂಗೆ ಲಾಸ್ಟ್ ಟೈಮ್ ನಮ್ಮಮ್ಮ ಮಾವಿನಕಾಯಿ ತೊಗೊಳಕ್ಕೆ ಬಂದಾಗ ಇದ ಹೊಲಕ್ಕೆ ಬಂದಿದ್ದರು. ನಿಮ್ಗೆ ಆ ಡೀಟೇಲಾಗಿ ಆ ವಿಡಿಯೋದಾಗ ತೋರಿಸು ಅದರ. ಈಗ ನಾವು ಅದ ಹೊಲಕ್ಕೆ ಹೊಂಟೀವಿ. ಅವು ಆ ಹೊಲದ ಓನರ್ ಹೆಸರು ಚಿಕ್ಕೇಗೌಡ್ರಂತ, ಅವರು ನಮಗೆ ಭಾಳ ಪರಿಚಯ ಅದಾರ. ಸೊ ಅದಕ್ಕೆ ನಾವು ಈಗ ಹೊಲಕ್ಕೆ ಹೊಂಟೀವಿ. ಬರ್ರಿ, ನಿಮ್ಗೆ ಹೊಲನೂ ತೋರಿಸ್ತೀನಿ, ಹಂಗೆ ಮಾವಿನಕಾಯಿನೂ ಕಿತ್ಕೊಂಬರೂ. ಈಗ ನೋಡ್ರಿ, ನಾವು ಹೊಲದ ಒಳಗೆ ಬಂದೀವಿ. ಸೊ ಫಸ್ಟ್ ಇಲ್ಲಿ ನಿಮಗೆಲ್ಲ ಮಾವಿನಕಾಯಿ ಕಾಣಿಸ್ತಿರ್ಬೋದು. ಇದು ಮಾವಿನಕಾಯಿ ಗಿಡ ಐತಿ ಇಲ್ಲೆಲ್ಲ. ಸೊ ಬರ್ರಿ, ಎಲ್ಲಿ ಚಲೋ ಮಾವಿನಕಾಯಿ ಸಿಗ್ತಾವೋ ಅಲ್ಲಿ ತಗೊಳ್ಳೋಣ. ಇದೆಲ್ಲ ನೀವು ನೋಡಿರ್ತೀರಿ, ನಮ್ಮ ಮಮ್ಮಿ ಈಗ ಆಲ್ರೆಡಿ ತೋರಿಸಿರ್ತಾರೆ ನಿಮ್ಗೆ. ನೋಡ್ರಿ, ಇಲ್ಲೆಲ್ಲ ಮಾವಿನಕಾಯಿ ಗಿಡ ಐತಿ. ನಿಮ್ಗೆ ಅಲ್ಲಿ ನಮ್ಮ ಮನೆ ಕಾಣಿಸ್ತಿರ್ಬೋದು. ನೋಡ್ರಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಮಾವಿನಕಾಯಿ ಬಿಟ್ಟಾವು. ಈಗ ನಾವಿದನ್ನ ಕಿತ್ಕೊಂಡು ಹೋಗೂನು. ನೋಡ್ರಿ ಎಷ್ಟು ಚಲೋ ಮಾವಿನಕಾಯಿ ಆಗ್ಯಾವೆಲ್ಲ ಕಡೆ. ನೋಡ್ರಿ ಈ ಗಿಡದಾಗಂತೂ ಫುಲ್ ದಪ್ಪ ದಪ್ಪದು ಮಾವಿನಕಾಯಿ ಎಲ್ಲ ಬೆಳೆದಾವ. ನೋಡ್ರಿ ಇಲ್ಲಿ ಎಲ್ಲ ಕಡೆ ಮಾವಿನಕಾಯಿ ಬಿಟ್ಟಾವಿದ್ರಾಗ. ಈಗ ನಾನು ಮಾವಿನಕಾಯಿ ಕಿತ್ಕೊಂಡಿನಿ. ಇದು ದಪ್ಪಂದೆ ಐತಿ. ಈಗ ಇಲ್ಲೊಂದೈತಿ ದಪ್ಪಂದು, ತಗೊಳ್ಳೋಣ ಬರ್ರಿ. ನೋಡ್ರಿ ಈಗ ಎರಡು ಮಾವಿನಕಾಯಿ ಕಿತ್ಕೊಂಡಿನಿ. ಈಗ ಇಲ್ಲೊಂದೈತಿ ನೋಡ್ರಿ. ನೋಡ್ರಿ ಈಗ ಇಷ್ಟು ಮಾವಿನಕಾಯಿ ಕಿತ್ಕೊಂಡಿನಿ. ಒಂದ್ಸಲ್ಪಿರ್ರಿ, ಇಲ್ಲಿಟ್ಟು ಬಿಡ್ತೀನಿ. ಕೈಯಾಗ ಹಿಡ್ಕೊಂಡ ಹರಿಯಕ್ಕೂ ಆಗಲ್ಲಲ್ಲ ಅದಕ್ಕೆ. ಇದು ಭಾಳ ಸಣ್ಣದೈತಿ. ಇಲ್ಲೊಂದೈತಿ ನೋಡ್ರಿ ದೊಡ್ಡದು. ಆಂಟಿ, ಮಾವಿನಕಾಯಿ ತಗೊಂತಿದ್ದೀನಿ ಆಂಟಿ, ಅಂಕಲಿಗೆ ಕೇಳಿದ್ದೀನಿ. ಈಗ ಇಲ್ಲಿ ಮಾವಿನಕಾಯಿ ಎಲ್ಲ ಕಿತ್ಕೊಂಡ್ವಲ್ಲ, ನೀವು ಹೆಂಗಿದ್ರು ನೋಡಿರ್ತೀರಿ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಮಾವಿನಕಾಯಿ ಬಾಜುಕ್ಕನ
ಅಡಕಿ ತೋಟ ಮತ್ತು ಬಾಳೆ ಎಲೆ ಐತಿ. ಹಂಗ ನೀವೆಲ್ಲ ನೋಡಿರ್ಬೋದು ಅಡಕೆ ತೋಟ ಎಲ್ಲ ಎಷ್ಟು ಚಂದ ಅದಾವ ನೋಡ್ರಿ. ಇಲ್ಲಿ ನೋಡ್ರಿ ದೊಡ್ಡ ದೊಡ್ಡ ಕಾಯಿ ಅದಾವ. ಇಷ್ಟು ಮಾವಿನಕಾಯಿ ಕಿತ್ಕೊಂಡಿನಿ. ಈಗ ನಮ್ಮಮ್ಮ ಮಾವಿನಕಾಯಿ ಚಟ್ನಿ ಮಾಡಕೊಂಡಾರ. ಸೊ ಅದನ್ನ ನೀವು ನೋಡ್ರಿ, ಉತ್ತರ ಕರ್ನಾಟಕ ರೆಸಿಪಿ ಒಳಗೆ ಬರ್ತೈತಿ ನೋಡ್ರಿ, ಎಂಜಾಯ್ ಮಾಡ್ರಿ. ಹಂಗ ಈಗ ಮಾವಿನಕಾಯಿ ಕಿತ್ಕೊಂಡಿದ್ದು ಮತ್ತು ಈ ಮಾವಿನಕಾಯಿ ತೋಟ ಆ್ಯಂಡ್ ಅಡಿಕೆ ತೋಟ ಬಾಳೆ ತೋಟ ಎಲ್ಲ ತೋರಿಸಿದ್ದೀನಿ. ಸೊ ಅದನ್ನು ನೋಡ್ರಿ, ಎಂಜಾಯ್ ಮಾಡ್ರಿ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.